ಗೈಸ್, ರಾಜ್ಯದಲ್ಲಿ ಈಗ ಮತ್ತೊಂದು ಕೊಳವೆ ಬಾವಿ ದುರಂತ ಸಂಭವಿಸಿದೆ. ಒಂದು 10 ವರ್ಷಗಳ ಹಿಂದೆ ನಾವೆಲ್ಲ ನಮ್ಮ ಟಿವಿಗಳಲ್ಲಿ ನೋಡ್ತಿದ್ವಿ ಈ ಒಂದು ದುರಂತಗಳು ಸಂಭವಿಸ್ತಿದ್ವು. ಕಾರ್ಯಾಚರಣೆ ಅಂತ ಹೇಳಿ ಇಡೀ ಒಂದು ದಿವಸ ನಮಗೆ ಟಿವಿಗಳಲ್ಲಿ ತೋರಿಸ್ತಾ ಇದ್ರು. ಆದರೆ ಅದೇ ರೀತಿ ಈಗ 2 ವರ್ಷದ ಮಗುವೊಂದು ಕೊಳವೆ ಬಾವಿಗೆ ಬಿದ್ದಿದೆ. ಸ್ನೇಹಿತರೆ, ನಮ್ಮ ಮನೆಗಳಲ್ಲಿರುವಂತಹ ಮಕ್ಕಳು ಅಂದರೆ ಈ ಒಂದು 1 ವರ್ಷ 2 ವರ್ಷ 3 ವರ್ಷದ ಏನು ಮಕ್ಕಳು ಇರ್ತಾರೆ ಅವರಿಗೆ ನಾವು ಎಷ್ಟು ಕೇರನ್ನು ತೊಗೊಂಡ್ರೂ ಕಡಿಮೆನೇ. ಕೇವಲ ಒಂದು ಸಣ್ಣ ಮಿಸ್ಟೇಕ್ಗಳಿಂದ ಎಂತಹ ದೊಡ್ಡ ದುರಂತಗಳು ನಡೆದು ಹೋಗುತ್ತವೆ ಅನ್ನೋದಕ್ಕೆ ಇದು ಒಂದು ತುಂಬ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಈ ಒಂದು ದುರಂತ ನಡೆದಿರೋದು ಬಿಜಾಪುರ್ ಡಿಸ್ಟಿಕ್ನ ಇಂಡಿ ತಾಲೂಕಿನಲ್ಲಿ ಬರುವಂತಹ ಚಾಣಕ್ಯ ಅಂತ ಒಂದು ಊರು. ಈ ಪುಟ್ಟ ಮಗು ಅಂದರೆ 2 ವರ್ಷದ ಈ ಮಗುವಿನ ಹೆಸರು ಸಾತ್ವಿಕ್ ಅಂತ. ಇವನು ಇವರ ಒಂದು ಜಮೀನಿಗೆ ಅಂದರೆ ತಾತನ ಜೊತೆ ಆಟ ಆಡ್ತೀನಿ ಅಂತ ಜಮೀನಿಗೆ ಹೋಗಿರ್ತಾನೆ. ನಂತರ ಈ ಒಂದು 2 ವರ್ಷದ ಮಗು ಏನಿದೆ ಆಟ ಆಡ್ತಾನೆ ಆ ಒಂದು ಕೊಳವೆ ಬಾವಿಗೆ ತಲೆಯನ್ನು ಕೆಳಗೆ ಮಾಡಿ ಬಿದ್ದಿದೆ. ಈ ಒಂದು ಕೊಳವೆ ಬಾವಿ 20 ಅಡಿ ಆಳ ಇದೆ ಅಂತ ಹೇಳಲಾಗ್ತಿದೆ. ನಿನ್ನೆಯಿಂದ ಸತತವಾಗಿ 18 ಗಂಟೆಗಳಿಂದನೇ ಕಾರ್ಯಾಚರಣೆ ಆರಂಭವಾಗಿದೆ. ಮಗು ಈಗಲೂ ಕೂಡ ಕಾಲನ್ನು ಅಲುಗಾಡಿಸ್ತಿರೋದು ಕ್ಯಾಮ್ರಾ ಅಲ್ಲಿ ಸೆರೆ ಆಗ್ತಿದೆ. ಮಗುವಿಗೆ ಬೇಕಾದಂತಹ ಆಕ್ಸಿಜನನ್ನು ಒದಗಿಸಲಾಗಿದೆ. ಈಗ ಈ ಒಂದು ಕಾರ್ಯಾಚರಣೆ ಅಂತಿಮ ಹಂತ ತಲುಪಿದೆ ಅಂತ ಹೇಳಲಾಗ್ತಿದೆ.